ವೆಲ್ಕಮ್ ಟು ಮೈ ಚಾನಲ್ ಶಿಶು ಸ್ಟುಡಿಯೋ. ಸೊ ಇವತ್ತು ನಿಮಗೆ ನಾನು ಬಂದು ಸಿಂಪಲಾಗಿ ಹಿಂಗೆ ಮೇಕಪ್ ಮಾಡೋದು ಈಸಿಯಾಗಿ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಿಮಗೆ ನಮ್ಮ ಈ ಮೇಕಪ್ ಲುಕ್ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಫಸ್ಟಿಗೆ ನಾನು ಇಲ್ಲಿ ಹುದಾ ಬ್ಲೈಕ್ ಪ್ರೈಮರ್ ತೊಗೊಳ್ತಾ ಇದ್ದೀನಿ. ಸೊ ಪ್ರೈಮರ್ನ ಕ್ಲೀನಾಗಿ ನಿಮ್ಮ ಫಿಂಗರ್ ಟಿಪ್ಪಿಂದ ಸ್ಮಾಲ್ ಸ್ಮಾಲ್ ಡಾಟ್ಸ್ಗಳನ್ನ ಫೇಸ್ ಪೂರ್ತಿಯಾಗಿ ಅಪ್ಲೈ ಮಾಡಿ ಕ್ಲೀನಾಗಿ ಮಸಾಜ್ ಮಾಡಿ ಸೆಟ್ ಮಾಡ್ತೀವಿ. ಸೊ ಕ್ಲೀನಾಗಿ ಅಪ್ಲೈ ಮಾಡಬೇಕು ಎಲ್ಲ ಕಡೆ. ಸೊ ಇದು ಬೇಸಿಕ್ಕು. ನೆಕ್ಸ್ಟ್ ನಾನು ಇಲ್ಲಿ ಬಂದು ಬಂಜಾರ ಅಷ್ಟು ಅಲೋವೆರಾ ಮಾಯಿಶ್ಚರೈಸರ್ ಕ್ರೀಮ್ ಅಪ್ಲೈ ಮಾಡ್ತಿದ್ದೀನಿ. ಸೊ ನೀವು ಯಾವುದಾದ್ರು ಮಾಯಿಶ್ಚರೈಸರ್ ಕ್ರೀಮ್ನ ಅಪ್ಲೈ ಮಾಡ್ಬೋದು. ಮಾಯಿಶ್ಚರೈಸರ್ ಕ್ರೀಮ್ ಹಾಕೋದ್ರಿಂದ ಸೊ ನಿಮ್ಮದು ಮೇಕಪ್ ಅಪ್ಲೈ ಮಾಡಿದ್ರು ನಿಮ್ಮದು ಇನ್ನರ್ ಲೇಯರ್ ಫೇಸ್ಗೆ ನಿಮ್ಮ ಅಫೆಕ್ಟ್ ಆಗೋದಿಲ್ಲ. ಸೊ ಅದು ಮಾಯಿಶ್ಚರೈಸರ್ ಇಟ್ಟಿರುತ್ತೆ. ಸೊ ಇದಕ್ಕೆ ಕೂಡ ಸ್ಮಾಲ್ ಸ್ಮಾಲ್ ಡಾಟ್ಸ್ಗಳನ್ನ ಇಟ್ಕೊಂಡು ಕ್ಲೀನಾಗಿ ಅಪ್ಲೈ ಮಾಡಿ. ಸೊ ಇದು ಬಂದು ನಂದು ಫಸ್ಟ್ ಮೇಕಪ್ ವಿಡಿಯೋ ಟ್ಯುಟೋರಿಯಲ್ ಮಾಡ್ತಿದ್ದೀನಿ. ಸೊ ಇದನ್ನು ಬಂದು ನಿಮಗೆ ಸಿಂಪಲಾಗಿ ಇಟ್ಟು ಸಿಂಪಲಾಗಿ ತೋರಿಸ್ತಿದ್ದೀನಿ. ಸೊ ನಿಮಗೆ ಬೇರೆ ಯಾವ ಥರ ವಿಡಿಯೋ ಬೇಕು ಅಂತ ಹೇಳಿಬಿಟ್ಟು ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನೆಕ್ಸ್ಟಲ್ಲಿ ಆ ವಿಡಿಯೋ ತೊಗೊಂಡು ಬರ್ತೀನಿ. ಸೊ ಇದರಲ್ಲಿ ನಿಮಗೇನಾದರೂ ಚೇಂಜಸ್ ಬೇಕು ಅಥವಾ ಏನಾದರೂ ಆ್ಯಡ್ ಮಾಡಬೇಕು ಅಂತ ಏನಾದರೂ ಇತ್ತು ಅಂತಂದರೆ ಅದನ್ನು ಕೂಡ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಸೊ ಇವಾಗ ನಾನು ಮಾಯಿಶ್ಚರೈಸರ್ ಅಪ್ಲೈ ಮಾಡಾಗಿದೆ. ನೆಕ್ಸ್ಟ್ ಬಂದು ನಿಮಗೆ ಲ್ಯಾಕ್ಮಿ 9 to 5 ಸಿ ಸಿ ಕ್ರೀಮ್ ಅಪ್ಲೈ ಮಾಡ್ತಿದ್ದೀನಿ. ಸೊ ಇದನ್ನು ಒಂದು ಡಾಟ್ ತೊಗೊಳ್ಳಿ. ಡಾಟ್ ತೊಗೊಂಡು ಫಿಂಗರ್ ಟಿಪ್ಪಿಂದ ಫೇಸ್ ಪೂರ್ತಿ ಸ್ಮಾಲ್ ಸ್ಮಾಲ್ ಡಾಟ್ಸ್ ಇಟ್ಕೊಂಡು ಫುಲ್ ಕತ್ತಿಗೆ ಎಲ್ಲನೂ ಹಾಕಿದ್ವಿ. ಸೊ ಇದು ಸಿಂಪಲ್ ಮೇಕಪ್ ಆಗಿರೋದ್ರಿಂದ ನಾನು ಕಾಂಟೂರ್ ಏನು ಯೂಸ್ ಮಾಡ್ತಿಲ್ಲ. ಸೊ ಐ ಮೇಲ್ ಕೂಡ ಇದನ್ನೇ ಯೂಸ್ ಮಾಡ್ತಿದ್ದೀನಿ. ಸೊ ಇದರಲ್ಲಿ ಫೌಂಡೇಶನ್ ಕೂಡ ನಾವು ಯೂಸ್ ಮಾಡ್ತಿಲ್ಲ. ಫೌಂಡೇಶನ್ ಬದಲಾಗಿ ನಿಮಗೆ ಸಿ ಸಿ ಕ್ರೀಮ್ನ ಅಪ್ಲೈ ಮಾಡ್ತಿದ್ದೀವಿ. ಸೊ ನೆಕ್ಕಿಗೂ ಅಪ್ಲೈ ಮಾಡಿದರೆ ಕೆಲವರು ಮೇಕಪ್ನ ಮಾಡಿರ್ತಾರೆ ಬಟ್ ಫೇಸ್ ಒಂದು ಕಲರ್ ಇರುತ್ತೆ, ನೆಕ್ ಒಂದು ಕಲರ್ ಇರುತ್ತೆ. ಸೊ ನೆಕ್ಕು ಫೇಸು ಎರಡೂ ಒಂದೇ ಕಲರ್ ಇರಬೇಕು. ಸೊ ನೀವು ಏನು ಬೇಸಿಕ್ ಬೇಸ್ ಹಾಕ್ತೀರಾ ಫೌಂಡೇಶನು, ಸೊ ಅದನ್ನು ನೆಕ್ಕು ಕೂಡ ಹಾಕ್ಕೊಳ್ಳಿ. ಹಾಕ್ಕೊಂಡು ಇದನ್ನು ಕ್ಲೀನಾಗಿ ಸ್ಮರ್ಜ್ ಮಾಡ್ಕೊಳ್ಳಿ. ಕ್ಲೀನಾಗಿ ಬ್ಲೆಂಡ್ ಆಗಬೇಕು. ಸೊ ಎಲ್ಲೂ ಕೇಕಿ ಅಂತ ಅನ್ನಿಸ್ಬಾರ್ದು, ಪ್ಯಾಚ್ ಪ್ಯಾಚ್ ಎಲ್ಲಿ ಬರಬಾರ್ದು. ಸೊ ಆ ಥರ ಕ್ಲೀನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಸೊ ಇದು ಬಿಗಿನರ್ಸ್ ಆಗಿರೋದ್ರಿಂದ ನಾನು ನಿಮಗೆ ಕೈನಲ್ಲೇ ಬ್ಲೆಂಡ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿ ನಾನು ಬಂದು ಕಾಂಪ್ಯಾಕ್ಟ್ ಹಾಕ್ತಾ ಇದ್ದೀನಿ, ಕಾಂಪ್ಯಾಕ್ಟ್ ಪೌಡರ್. ಸೊ ಇದು ಬಂದು ನಿಮ್ಮ ಫೇಸಿಗೆ ಯಾವ ಟೋನ್ ಸೂಟ್ ಆಗುತ್ತೆ ಸೊ ಆ ಟೋನಿನ ಕಾಂಪ್ಯಾಕ್ಟ್ ಪೌಡ್ರನ್ನ ಹಾಕಿ. ಸೊ ನೀವು ಮಾಯಿಶ್ಚರೈಸರ್ ಏನು ಹಾಕಿದ್ದೀರಾ ಅದನ್ನ ಸೆಟ್ ಮಾಡಿ. ಸೊ ಕಾಂಪ್ಯಾಕ್ಟ್ ಪೌಡ್ರನ್ನ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಅಪ್ಲೈ ಮಾಡಿ ಕ್ರೀಮ್ನೆಲ್ಲ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಇವಾಗ ಏನು ಯೂಸ್ ಮಾಡ್ತಿದ್ದೀನಿ ಪ್ರಾಡಕ್ಟ್ಸು ನಾನು ಇದನ್ನು ನಿಮಗೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ನ ಪ್ರೊವೈಡ್ ಮಾಡ್ತೀನಿ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ ಲಿಂಕ್ ಅಪ್ಡೇಟ್ ಮಾಡಿಕೊಂಡು ಸೊ ನಿಮಗೆ ಇಷ್ಟ ಆಗಿರೋ ಪ್ರಾಡಕ್ಟ್ಸ್ನ ನೀವು ಬೈ ಮಾಡ್ಬೋದು. ಸೊ ಇದನ್ನ ನಾನು ಬ್ರಷಿಂದ ಅಪ್ಲೈ ಮಾಡ್ತಿದ್ದೀನಿ. ಸೊ ನೀವು ಪಫ್ ಇದ್ರೆ ಪಫ್ ಕೂಡ ಏನೇನು ಅಪ್ಲೈ ಮಾಡ್ಬೋದು. ಸೊ ಇಲ್ಲಿ ಕಾಂಪ್ಯಾಕ್ಟ್ ಅಪ್ಲೈ ಮಾಡಾಗಿದೆ. ನೆಕ್ಸ್ಟ್ ಬಂದು ನಿಮಗೆ ಐ ಶ್ಯಾಡೋ ತೊಗೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬಂದು ಐ ಶ್ಯಾಡೋ ಅಪ್ಲೈ ಮಾಡಬೇಕು. ಸೊ ನಾನು ಇಲ್ಲಿ ರೆಡ್ ಕಲರ್ ತೊಗೊಳ್ತಾ ಇದ್ದೀನಿ. ಫಸ್ಟ್ ಬಂದು ಡಾರ್ಕರ್ ಶೇಡ್ ತೊಗೊಳ್ತಾ ಇದ್ದೀನಿ. ಡಾರ್ಕರ್ ಶೇಡ್ನ ತೊಗೊಂಡು ನಿಮ್ಮ ಐ ಲಿಡ್ ಮೇಲೆ ಪ್ಲೇಸ್ ಮಾಡಿ ಕ್ಲೀನಾಗಿ ಬ್ಲೆಂಡ್ ಮಾಡಿ. ಸೊ ನಿಮ್ಮದು ಏನು ಡ್ರೆಸ್ ಹಾಕಿರ್ತೀರ ಸೊ ಆ ಡ್ರೆಸ್ಸಿಗೆ
ಕಲರ್ನ ನೀವು ಚೂಸ್ ಮಾಡಿಕೊಂಡು ಐ ಪ್ಯಾಲೆಟಿಂದ ತೊಗೊಂಡು ಫಸ್ಟ್ ಪ್ಲೇಸ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಬಂದು ನೀವು ಡಾರ್ಕ್ ಕಲರ್ ಅಪ್ಲೈ ಮಾಡಬೇಕಾಗತ್ತೆ. ಸೊ ನಾನು ಇನ್ನೊಂದು ಐ ಲಿಡ್ ಕೂಡ ಸೇಮ್ ಶೇಡ್ನ ಅಪ್ಲೈ ಮಾಡ್ತಿದ್ದೀನಿ. ಸೊ ನೀವು ಯಾವ ಶೇಡ್ ಹಾಕ್ತೀರಾ ಶೇಡ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ ಯಾವ್ದು ಫಸ್ಟ್ ಅಪ್ಲೈ ಮಾಡಬೇಕಂತ. ಸೊ ನಿಮ್ಗೆ ಒಂದೇ ಕಲರೇ ಹಾಕಬೇಕಂತ ಅಂದರೆ ಡಿಫ್ರೆಂಟ್ ಶೇಡ್ಸಲ್ಲಿ ಫಸ್ಟ್ ಡಾರ್ಕ್ ಹಾಕಿ. ಸೊ ನಾನು ಇವಾಗ ರೆಡ್ಡಲ್ಲೇ ಲೈಟ್ ಶೇಡ್ ತೊಗೊಳ್ತಾ ಇದ್ದೀನಿ. ಸೊ ಲೈಟ್ ಶೇಡ್ ತೊಗೊಂಡು ಕ್ರೀಸ್ ಮಾಡ್ಕೊತಾ ಇದ್ದೀನಿ. ಕ್ರೀಸ್ ಮಾಡಿಕೊಂಡು ಕಾರ್ನರಲ್ಲಿ ಅಪ್ಲೈ ಮಾಡ್ತಿದ್ದೀನಿ. ಸೊ ನಿಮ್ಮದು ಡ್ರೆಸ್ ಬಂದು ಡಬಲ್ ಕಲರ್ ಇತ್ತು ಅಂತ ಹೇಳಿದ್ರೆ ಫಸ್ಟ್ ಬಂದು ನೀವು ಲೈಟ್ ಕಲರ್ನ ಯೂಸ್ ಮಾಡಿ ಆಮೇಲೆ ಡಾರ್ಕ್ ಕಲರ್ನ ಯೂಸ್ ಮಾಡಿ. ಸೊ ಸೇಮ್ ಕಲರ್ ಇತ್ತು ಅಂತ ಅಂದರೆ ಫಸ್ಟ್ ಡಾರ್ಕ್ ಕಲರ್ ಹಾಕಿ ನೆಕ್ಸ್ಟ್ ಲೈಟ್ ಕಲರ್ನ ಯೂಸ್ ಮಾಡಿ. ಸೊ ನೆಕ್ಸ್ಟ್ ಬಂದು ನಾನು ಬ್ಲಷ್ ಮಾಡ್ತಿದ್ದೀನಿ. ಸೊ ಬ್ಲಷಿಂಗ್ ಕಲರ್ ತೊಗೊಂಡು ಬ್ರಷನ್ನು ಬ್ಲಷ್ ಹಾಕ್ತಿದ್ದೀನಿ. ಸೊ ಸಿಂಪಲ್ ಮೇಕಪ್ ಆಗಿರೋದ್ರಿಂದ ಇಲ್ಲಿ ಹೈಲೈಟನ್ನು ನಾನು ಯೂಸ್ ಮಾಡ್ತಿಲ್ಲ. ಸೊ ಮೇಕಪ್ನ ಸಿಂಪಲ್ ಆಗಿನೇ ಹೇಳ್ಕೊಡ್ಲಿಕ್ಕೆ ಟ್ರೈ ಮಾಡಿದ್ದೀನಿ. ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿಬಿಟ್ಟು ನೀವು ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ರೆ ನಾನು ನೆಕ್ಸ್ಟು ಆ ವೀಡಿಯೋನ ತೊಗೊಂಡ್ಬರ್ತೀನಿ. ಸೊ ಇಲ್ಲಿ ಬ್ಲಷ್ ಅಪ್ಲೈ ಮಾಡೋಕ್ಕೆ ನೆಕ್ಸ್ಟು ಕಾಜಲ್ ಅಪ್ಲೈ ಮಾಡೋಣ. ಸೊ ನಾನು ಇಲ್ಲಿ ಬಂದು ನಿಮಗೆ ಲ್ಯಾಕ್ಮಿ ಐಕಾನಿಕ್ ಕಾಜಲ್ನ ಯೂಸ್ ಮಾಡ್ತಿದ್ದೀನಿ. ಸೊ ಕಾಜಲ್ ಅಪ್ಲೈ ಮಾಡಬೇಕಿದ್ರೆ ನೀವು ಐ ಕ್ಲೋಸ್ ಮಾಡಿಬಿಟ್ಟು ಅಪ್ಲೈ ಮಾಡಿದ್ರೆ ಸೊ ಮೇಲ್ಗಡೆ ಇನ್ನರ್ ಐ ಲ್ಯಾಶ್ ಇದೂ ಕೂಡ ಅಪ್ಲೈ ಆಗುತ್ತೆ. ಸೊ ಅದು ಹೈಲೈಟ್ ಆಗಿ ಕಾಣಿಸುತ್ತೆ ನಿಮಗೆ. ಸೊ ನೀವೇ ನೋಡ್ಬೋದು ವೀಡಿಯೋನಲ್ಲಿ. ಸೊ ಆದಷ್ಟು ಐ ಕ್ಲೋಸ್ ಮಾಡಿಕೊಂಡು ಕಾಜಲ್ನ ಅಪ್ಲೈ ಮಾಡಲಿಕ್ಕೆ ಟ್ರೈ ಮಾಡಿ. ಸೊ ಈವನ್ ಆಗಿ ಬಂದಿರುತ್ತೆ. ಸೊ ಇಲ್ಲಿ ಕಾಜಲ್ ಅಪ್ಲೈ ಮಾಡಾಯಿತು. ಸೊ ನೆಕ್ಸ್ಟ್ ನಾನು ಇಲ್ಲಿ ಬಂದು ನಿಮಗೆ 39H ಐಲೈನರ್ ಪೆನ್ಸಿಲ್ ಯೂಸ್ ಮಾಡ್ತಿದ್ದೀನಿ. ಸೊ ಬಿಗಿನಿಂಗ್ ಆಗಿರೋದ್ರಿಂದ ಐಲೈನರ್ ಪೆನ್ಸಿಲಿಂದ ಹೇಳ್ಕೊಳ್ತಾ ಇದ್ದೀನಿ. ಸೊ ಡೈರೆಕ್ಟ್ ಲಿಕ್ವಿಡ್ ಮಾಡಿದ್ರೆ ಅದು ಸ್ಮಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಫಸ್ಟು ಐಲೈನರ್ ಪೆನ್ಸಿಲಿಂದ ಯೂಸ್ ಮಾಡ್ತಿದ್ದೀನಿ. ಸೊ ಈ ಐಲೈನರ್ ಪೆನ್ಸಿಲ್ ಬಂದು ನೀವು ಅಪ್ಲೈ ಮಾಡಿದ ತಕ್ಷಣವೇ ಡ್ರೈ ಆಗುತ್ತೆ. ಸೊ ಸ್ಮಜ್ ಆಗೋದಿಲ್ಲ. ಸೊ ಒಂದು ಕಡೆಗೆ ಡ್ರಾ ಮಾಡಿದ್ದೀನಿ. ಸೊ ಇನ್ನೊಂದು ಕಡೆ ಕೂಡ ಸೇಮ್ ವೇ ಅಪ್ಲೈ ಮಾಡ್ತಿದ್ದೀನಿ. ಸೊ ಇಲ್ಲಿ ನಾನು ಬ್ರಾಡ್ ವಿಂಗ್ ಹಾಕ್ತಿಲ್ಲ, ಜಸ್ಟ್ ಸಿಂಪಲ್ಲಾಗಿ ಇಟ್ಟಿದ್ದೀನಿ. ಸೊ ಇವಾಗ ಐಲೈನರ್ ಅಪ್ಲೈ ಆಯಿತು. ಸೊ ಎರಡು ಕಡೆ ಸೇಮ್ಗೆ ಅಪ್ಲೈ ಮಾಡ್ತೀವಿ. ಸೊ ನೆಕ್ಸ್ಟ್ ಬಂದು ಇಲ್ಲಿ ಮಸ್ಕಾರ ಹಾಕ್ತಿದ್ದೀನಿ. ಸೊ ಮಸ್ಕಾರ ಬಂದು ಐಟೆಕ್ಸ್ ಡ್ಯಾನ್ಸ್ಲರ್ ಮಸ್ಕಾರ ಯೂಸ್ ಮಾಡ್ತಿದ್ದೀನಿ. ಅಪ್ಪರ್ ಲ್ಯಾಶಸ್ಗೆ ಅಪ್ಲೈ ಮಾಡಿ. ಮಸ್ಕಾರ ಕೂಡ ಅಪ್ಲೈ ಆಯಿತು. ನೆಕ್ಸ್ಟ್ ಇಲ್ಲಿ ಬಂದು ಬಿಂದಿ ಅಪ್ಲೈ ಮಾಡಬೇಕು. ಸೊ ನೀವು ಸ್ಟಿಕ್ಕರ್ ಯೂಸ್ ಮಾಡ್ಬೋದು, ಬಿಂದಿ ಯೂಸ್ ಮಾಡ್ಬೋದು, ಇಲ್ಲ ಐಲೈನರ್ ಕೂಡ ಸ್ಮಾಲ್ ಲೈನ್ ಡ್ರಾ ಮಾಡ್ಬೋದು. ಸೊ ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಸೊ ನೀವು ಆ ಥರ ಹಾಕ್ಕೊಳ್ಳಿ. ಸೊ ನಾನು ಬಂದು ಇದು ಸಿಂಪಲ್ ಆಗಿರೋದ್ರಿಂದ ನಾನು ಯೂಶುವಲ್ ಆಗಿ ಐಲೈನರ್ ಡ್ರಾ ಮಾಡ್ತೀನಿ. ನೆಕ್ಸ್ಟ್ ಬಂದು ಲಿಪ್ಸ್ಟಿಕ್ ಅಪ್ಲೈ ಮಾಡೋಣ. ಈ ಲಿಪ್ಸ್ಟಿಕ್ ಬಂದು ನಿಮಗೆ ಪ್ರೀವಿಯಸ್ ಹಾಲಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ.
ಸೊ ಅಲ್ಲಿಂದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತಿದ್ದೀನಿ. ಸೊ ಇದು ಬಂದು ಇನ್ಸೈಡ್ ಲಿಕ್ವಿಡ್ ಮ್ಯಾಟ್ ಲಿಪ್ಸ್ಟಿಕ್, ನಾನ್ ಟ್ರಾನ್ಸ್ಫರಬಲ್. ಸೊ ಇದು ನಿಮಗೆ 12 hours ಬರುತ್ತೆ. ಸೊ ಫಸ್ಟ್ ಔಟರ್ ಲೈನರ್ ಡ್ರಾ ಮಾಡಿಬಿಟ್ಟು ಆಮೇಲೆ ಇನ್ನರ್ ಫಿಲ್ ಮಾಡ್ಕೊಳ್ಳಿ. ಇವತ್ತು ನಾನು ಮೇಕಪ್ ಹೇಳ್ಕೊಟ್ಟಿರೋದು ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಇದು ಬಂದು ನಿಮಗೆ ಲರ್ನರ್, ಈಸಿಯಾಗಿ ಹೆಂಗೆ ಮನೇಲಿ ಮೇಕಪ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ನಿಮಗೆ ಏನಾದರೂ ನನ್ನದು ಚೇಂಜ್ ಮಾಡೋದಿದ್ದರೆ, ನನ್ನ ಪ್ರೊಸೀಜರು ಇಲ್ಲ ಇನ್ನೇನಾದರೂ ಆ್ಯಡ್ ಮಾಡೋದಿದ್ದರೆ, ಅನಿಸಿಕೆ ಅಭಿಪ್ರಾಯಗಳಿದ್ದರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನನ್ನ ಚಾನಲನ್ನು ಲೈಕ್ ಮಾಡಿ. ಸೊ ನಿಮಗೆ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ, ಕ್ರಿಯೇಟಿವ್ ವೀಡಿಯೋಸ್ಗಳನ್ನ ತೊಗೊಂಡು ಬರಲಿಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ಆಲ್ ದ ಲವ್ ಆ್ಯಂಡ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್, ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.